ನಾನು ಗಜಾನಂದ್, ನೀವು ನೋಡ್ತಾ ಇದ್ದೀರಾ ಗಜಾನಂದ್ ಎಲ್ ಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇನ್ವರ್ಟರ್ ಕಲೆಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಇನ್ವರ್ಟರ್ ಕಲೆಕ್ಷನ್ ನಿಮಗೆ ಮೊದಲು ಡಯಾಗ್ರಾಮ್ ಮೂಲಕ ಹೇಳ್ಕೊಡ್ತೀನಿ, ಆ ನಂತರ ನಿಮಗೆ ಇನ್ವರ್ಟರ್ ತೋರಿಸ್ತೀನಿ ಹೇಗೆ ಕಲೆಕ್ಷನ್ ಇದೆ ಅಂತ. ಮೊದಲು ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಂದ್ರೆ ಮನಿ ಮೇನ್ ಸರ್ವಿಸ್ದಿಂದ ಎರಡು ವೈರ್ ತೊಗೊಂಬಂದು ನೀವು ಇದು ಫ್ಯೂಸ್ ಅಥವಾ ನಿಮಗೆ ಎಮ್ ಸಿ ಬಿ ತಿಳ್ಕೊಳ್ಳಿ. ಇಲ್ಲಿಂದ ನೀವು ಏನು ಮಾಡಬೇಕಂದ್ರೆ ಇದು ಸ್ಟೇಟ್ ಅಂದರೆ ನಿಮ್ಮ ಎನರ್ಜಿ ಮೀಟ್ರಿಂದ ಸ್ಟೇಟ್ ಏನು ವೈರ್ ನೀವು ಬೋರ್ಡ್ ಕೊಡೋಕ್ಕಿಂತ ಮುಂಚೆನೆ ಏನು ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಈ ಥರ ಒಂದು ರಿಪ್ಪಿನ್ ಸಾಕೆಟ್ ಮಾಡ್ಕೋಬೇಕು. ನಡು ಇಲ್ಲಿ ಅಲ್ಲಿ ಕಟ್ ಮಾಡಿ ಒಂದು ತ್ರಿಪಿನ್ ಸಾಕೆಟ್ ಮಾಡ್ಕೋಬೇಕು. ಆ ನಂತರ ಮತ್ತೊಂದು ತ್ರಿಪಿನ್ ಸಾಕೆಟ್ ಮಾಡ್ಕೋಬೇಕು. ಮೊದಲಿಗೆ ನೀವು ಕರೆಂಟ್ ಫಿಟ್ಟಿಂಗ್ ಮಾಡೋಕ್ಕಿತ್ರ ಮಾಡುವಾಗ ನೀವು ಏನು ಮಾಡ್ಕೋಬೇಕಂದ್ರೆ ಎನರ್ಜಿ ಮೀಟ್ರಿಂದ ಹೊರಗೆ ಬರುವಾಗ ಎನರ್ಜಿ ಮೀಟ್ರಿಂದ ಹೊರಗೆ ಬಂದಾದಮೇಲೆ ಒಂದು ಎಮ್ ಸಿ ಬಿ ಕೊಟ್ಕೊಳ್ಳಿ. ಎಮ್ ಸಿ ಬಿಯಿಂದ ನೀವು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಇದಕ್ಕೆ ತ್ರಿಪಿನ್ ಸಾಕೆಟ್ ಕೊಡಬೇಕು. ತ್ರಿಪಿನ್ ಸಾಕೆಟಿಂದ ನೀವು ಇನ್ವರ್ಟರ್ಗೆ ಕೊಡಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಇದು ಎಮ್ ಸಿ ಬಿ, ಎಮ್ ಸಿ ಬಿಯಿಂದ ತ್ರಿಪಿನ್ ಸಾಕೆಟ್ ಕೊಟ್ಟೆ. ತ್ರಿಪಿನ್ ಸಾಕೆಟಿಂದ ಎಮ್ ಸಿ ಬಿ ಇದಕ್ಕೆ ಇನ್ವರ್ಟರ್ ಕೊಟ್ಟಿದ್ದೀನಿ. ಇದು ಇನ್ವರ್ಟರ್ ಫ್ರೆಂಡ್ಸ್, ಇನ್ವರ್ಟರ್ ಬಾಕ್ಸ್, ಇನ್ವರ್ಟರ್ ಬಾಕ್ಸ್, ಅದು ಇನ್ವರ್ಟರ್ ಬಾಕ್ಸ್, ಇದು ನಿಮಗೆ ಬ್ಯಾಟ್ರಿ ಫ್ರೆಂಡ್ಸ್, ಬ್ಯಾಟ್ರಿ ಇನ್ವರ್ಟರ್ ಬ್ಯಾಟ್ರಿ ಕೊಡೋ ಬ್ಯಾ ಇದಕ್ಕೆ ತ್ರಿಪಿನ್ ಸಾಕೆಟ್ ಕೊಡೋ. ತ್ರಿಪಿನ್ ಸಾಕೆಟ್ದಿಂದ ನೀವು ಇನ್ವರ್ಟರ್ ಕೊಟ್ಟೋಗ್ಬೇಕು ಫ್ರೆಂಡ್ಸ್. ಎರಡು ವೈರ್ ಪ್ಲಸ್ ಮೈನಸ್ ಎರಡು ವೈರನ್ನು ಅಂದರೆ ಇಲ್ಲಿಂದ ನೀವು ಪಿ ಎಸ್ ಎನ್ ನ್ಯೂಟ್ರಲ್ ಅನ್ನು ಕೊಟ್ಕೋಬೇಕು ಇನ್ವರ್ಟರ್ಗೆ. ಮತ್ತು ನೀವು ನೋಡಿ, ಇನ್ವರ್ಟರಿಂದ ಪ್ಲಸ್ ಮೈನಸ್ ಅನ್ನು ಅಂದರೆ ಮತ್ತು ಇಲ್ಲಿ ಅದು ನಿಮಗೆ ಕರೆಂಟಾಗಿ ಇದು ಕನ್ವರ್ಟ್ ಆಗಿರ್ತೈತಿ, ಅದನ್ನು ನೀವು ಅಂದರೆ ಪ್ಲಸ್ ಆ್ಯಂಡ್ ನ್ಯೂಟ್ರಲ್ ಅನ್ನು ನೀವು ಇಲ್ಲಿ ಮತ್ತೊಂದು ತ್ರಿಪಿನ್ ಸಾಕೆಟ್ಗೆ ಕೊಟ್ಕೋಬೇಕು ಫ್ರೆಂಡ್ಸ್. ಅಂದರೆ ಮತ್ತೊಂದು ತ್ರಿಪಿನ್ ಸಾಕೆಟ್ ಕೊಟ್ಕೊಂಡ್ರೆ ಇದು ತ್ರಿಪಿನ್ ಸಾಕೆಟ್ದಿಂದ ನೀವು ಮನಿಯೆಲ್ಲ ವೈರಿಂಗ್ ಆಗಿರಬೇಕು ಫ್ರೆಂಡ್ಸ್. ಅಂದರೆ ಎಕ್ಸಾಂಪಲ್ ನೋಡಿ ಹೇಳ್ಕೊಡ್ತೀನಿ. ಇದು ಮೊದಲಿಗೆ ನೀವು ಇನ್ವರ್ಟರ್ ಕಲೆಕ್ಷನ್ ಕೊಡೋಕ್ರ ಮುಂಚೆ ಇದು ಎರಡು ಹಿಂಗೆ ಸ್ಟೇಟ್ ಇದೆ ಅಂದರೆ ಇಲ್ಲಿ ಇದನ್ನು ಕಟ್ ಮಾಡಿ ಈಚೆ ಕಡೆ ಒಂದು ಈಚೆ ಕಡೆ ಒಂದು ಎರಡು ತ್ರಿಪಿನ್ ಸಾಕೆಟ್ಗಳು ಕುಂಡಿಸ್ಕೋಬೇಕು ಫ್ರೆಂಡ್ಸ್. ತ್ರಿಪಿನ್ ಸಾಕೆಟ್ಗಳು ಕುಂಡಿಸ್ಕೊಂಡಾದ್ಮೇಲೆ ನೀವು ಈಗ ಫಸ್ಟ್ ಈ ಕಡೆ ಮೇನ್ ಎನರ್ಜಿ ಮೀಟರಿಂದ ಎಮ್ ಸಿ ಬಿ ಕೊಟ್ಟಿರ್ತಾರೆ, ಎಮ್ ಸಿ ಬಿಯಿಂದ ಮೊದಲು ನೀವು ಎರಡು ತ್ರಿಪಿನ್ ಸಾಕೆಟ್ ಕೊಟ್ಟಬೇಕು. ಆ ನಂತರ ಇನ್ವರ್ಟರ್ ಕಲೆಕ್ಷನ್ಗೆ ಇದು ಇನ್ವರ್ಟರ್ ಕಿಟಿ ಕೊಡಬೇಕು. ಆ ನಂತರ ಇನ್ವರ್ಟರ್ ಕಿಟ್ಟಿಂದ ಮತ್ತೆ ಎರಡು ವೈರನ್ನು ಓದು ನೀವು ಇನ್ನೊಂದು ಇದಕ್ಕೆ ಕೊಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಏನು ಕಟ್ ಮಾಡಿ ಇದು ಒಳಗಡೆ ನಿಮಗೆ ಇದು ಇನ್ಪುಟ್ ಹೋಗ್ತಾ ಔಟ್ಪುಟ್ ಹೋಗ್ತದೆ. ಇದು ಇನ್ಪುಟನ್ನು ಇದಕ್ಕೆ ಕೊಡಿ, ಔಟ್ಪುಟನ್ನು ಇದಕ್ಕೆ ಕೊಟ್ಕೋಬೇಕಾಗ್ತದೆ ಫ್ರೆಂಡ್ಸ್. ಆ ನಂತರ ಇಲ್ಲಿ ಮತ್ತೆರಡು ಅವರೇ ಇದಕ್ಕೆ ಫಿಕ್ಸ್ ಇದ್ದ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಈ ಥರ ತ್ರಿಪಿನ್ ಸಾಕೆಟ್ ಇರ್ತದೆ, ಎರಡು ಸಾಕೆಟ್ ಇರ್ತಾವೆ. ಇಲ್ಲಿ ಇಲ್ಲಿ ಎರಡು ಸಾಕೆಟ್ ಇರ್ತಾವೆ ನಿಮಗೆ, ಅವು ಇನ್ವರ್ಟರ್ಗೆ ಇಲ್ಲಿ ಸಾಕೆಟ್ ಇರ್ತಾವೆ ಫ್ರೆಂಡ್ಸ್. ಅಂದರೆ ಒಂದು ಅಲ್ಲಿ ಬರೆದಿರ್ತಾರೆ ಒಂದು ಔಟ್ಪುಟ್, ಒಂದು ಇನ್ಪುಟ್ ಅಂತ ಬರೆದಿರ್ತಾರೆ. ಇನ್ಪುಟ್ ಅಂದರೆ ಇದನ್ನು ಕೊಟ್ಕೋಬೇಕು ಫ್ರೆಂಡ್ಸ್. ಔಟ್ಪುಟ್ ಅಂದರೆ ನೀವು ಈಗ ಮುಂದೆ ಮನೆ ಕರೆಂಟ್ ಪಾಸ್ ಆಗುವಲ್ಲಿ ಕೊಟ್ಕೋಬೇಕು. ಮತ್ತು ಇಲ್ಲಿ ರೆಡ್ ಬ್ಲ್ಯಾಕ್ ವೈರನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಪ್ಲಸ್ ಮೈನಸ್ಗೆ ಕೊಟ್ಕೋಬೇಕು. ರೆಡ್ಡನ್ನು ಪ್ಲಸ್ ಕೊಟ್ಕೊಳ್ಳಿ, ಬ್ಲ್ಯಾಕನ್ನು ಮೈನಸ್ ಕೊಟ್ಕೋಬೇಕಾಗ್ತೈತೆ ಫ್ರೆಂಡ್ಸ್. ಇಟ್ಟು ಕೊಟ್ಕೊಂಡು ಇದನ್ನು ನೀವು ಇಟ್ಟು ಕೊಟ್ಕೊಂಡ್ರೆ ಇದು ಡೈರೆಕ್ಟ್ ಮನೆಗೆ ಹೋಯ್ತರೆ ಇದು ಇನ್ವರ್ಟರ್ ಟೈಪ್ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಬನ್ನಿ, ಅದನ್ನು ಈಗ ಇನ್ವರ್ಟರ್ ತೋರಿಸ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇದು ಬ್ಯಾಟ್ರಿ, ಇದು 145 AH ಅಂತೇಳಿ ಬ್ಯಾಟ್ರಿ ಇದೆ. ಮತ್ತು ಇದು ಇನ್ವರ್ಟರ್ ಫ್ರೆಂಡ್ಸ್, ಇದು ಇನ್ವರ್ಟರ್ ಅಂದರೆ ಇದು ನಿಮಗೆ ಡಿ ಸಿಯನ್ನು ಎ ಸಿ ಆಗಿ ಕನ್ವರ್ಟ್ ಮಾಡಿಕೊಡ್ತಾ ಇದೆ, ಮತ್ತು ಎಸ್ ಸಿಯನ್ನು ಡಿ ಸಿ ಚಾರ್ಜಿಂಗ್ ಮಾಡ್ತಾ ಇದೆ ಫ್ರೆಂಡ್ಸ್. ಇದು ಇದು ನಿಮಗೆ ಈಗ ಲೈಟಿಂಗ್ ಸಿಂಬಲ್ ಅಲ್ಲಿ ಎರಡು ಗ್ರೀನ್ ಕಲರ್ ಲೈಟಿಂಗ್ ಏನಿದೆ ಅಲ್ಲ ಫ್ರೆಂಡ್ಸ್, ಒಂದು ಚಾರ್ಜಿಂಗ್ ಅಂದರೆ ಇನ್ಪುಟ್ ಬರ್ತಾ ಇದೆ ಅಂತ, ಒಂದು ಔಟ್ಪುಟ್ ಹೋಗ್ತಾ ಇದೆ ಅಂತ ಸಿಗ್ನಲ್ ತೋರಿಸ್ತಿದೆ ಫ್ರೆಂಡ್ಸ್. ಇದು ಮತ್ತು ಇದರಲ್ಲಿ ಒಂದು ನೋಡಿ ಅಲ್ಲಿ ಪ್ಲಗ್ ಇದಾವೆ, ಒಂದು ರೆಡ್ ಬ್ಲಾಕ್ ಇದ್ದಿದ್ದು ನಿಮಗೆ
ಬ್ಯಾಟ್ರಿ ಕೊಟ್ಕೋಬೇಕಾಗ್ತಾ ಇದೆ ಫ್ರೆಂಡ್ಸ್. ರೆಡ್ ಬ್ಲಾಕ್ ಇದ್ದು ಬ್ಯಾಟ್ರಿ ಕೊಟ್ಕೋಬೇಕಾಗ್ತಾ ಇದೆ ನೋಡಿ, ಬ್ಯಾಟ್ರಿ ಕೊಟ್ಕೊಳ್ಳಿ ಅಲ್ಲಿ. ಮತ್ತು ನೀವು ಅಂದರೆ ನನಗೆ ಇದು ವಜ್ಜೆ ಇರೋ ಕಾರಣಕ್ಕಾಗಿ ನಾನು ಸೈಡ್ಗೆ ಜಗ್ಗಕ್ಕಾಗದೆಲ್ಲ ಮುಂದಗಡೆ ಅದು ಅಷ್ಟೇ ಫಿಕ್ಸ್ ಮಾಡಿದ್ದಿದೆ ಫ್ರೆಂಡ್ಸ್. ಅದಕ್ಕಾಗಿ ಮುಂಚೆ ಬರೋಕ್ಕೆ ಇದಾಗಿದ್ದೆಲ್ಲ ಜಾಗ ಎಲ್ಲ ಹಾಕಾಗಿ ಇದು ಮಾಡಿದೆ. ಇದು ಪ್ಲಗ್ ಏನಿದೆಲ್ಲ ಫ್ರೆಂಡ್ಸ್, ಇದು ನಿಮಗೆ ಔಟ್ಪುಟ್ ಮನೆಗೆ ಹೋಗಿದೆ ನೋಡಿ, ಔಟ್ಪುಟ್ ಮನೆಗೆ ಹೋಗಿದೆ. ಮತ್ತು ನಿಮಗೆ ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್, ಇದು ಏನು ವೈರಿಂಗ್ ಅದನ್ನು ಹಟ್ಟೊಂದಿದ್ದಿಲ್ಲ, ತುಂಬ ಸುಲಭವಾಗಿರುವ ವೈರಿಂಗ್ ಇದು. ನೀವು ಎಲ್ಲರೂ ಇದು ಮಾಡ್ಬೋದು. 145 Ah ಬ್ಯಾಟ್ರಿ ನೋಡಿ ಫ್ರೆಂಡ್ಸ್. ಇದು ಅಲ್ಲಿ ಎರಡು ಪ್ಲಗ್ ಇದ್ದಾವೆ, ಮತ್ತು ಇದು ನಿಮಗೆ ಔಟ್ಪುಟ್ ಇನ್ಪುಟ್ ಎಲ್ಲೋ ಮತ್ತು ಬ್ಲೂ ಏನಿದೆಲ್ಲ ಅದು ಮೇನ್ ಇದಕ್ಕೋಗಿದೆ. ತುಂಬ ಸಿಂಪಲ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಏನೋ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡುವುದರಿಂದ ನಮಗೆ ಹೆಚ್ಚಿನ ವೀಡಿಯೋಗಳನ್ನು ಹಾಕಲು ಸಾಧ್ಯವಾಗುತ್ತದೆ. ಇದೇ ರೀತಿ ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.